ಸೊ ಇದ್ರ ಜೊತೆಗೆ ರಾಜಕಾರಣ ಅಂದರೆ ಮೀನ್ಸ್ ಎಲೆಕ್ಷನ್ ತುಂಬ ಹತ್ರ ಇದೆ, ಎಲ್ಲ ಬಯಸೋದೊಂದೆ ರಮ್ಯವರು ಮತ್ತೆ ಬರ್ತಾರೆ. ಸಿನಿಮಾ ಎಷ್ಟು ಪ್ರೀತಿ ಮಾಡ್ತಾರೋ ಅದೇ ಥರ ಎಲೆಕ್ಷನ್ಗೂ ಬರಲಿ ಅಂತ ಎಲ್ಲರೂ ಒಂದು ಬಯಕೆ. ನಿಮ್ಮ ಪ್ರಕಾರ ಬರ್ತಾರಾ ಬರಲ್ವಾ ಅಥವಾ ಬಂದ್ರಿ ಹೇಗಿರುತ್ತೆ ಅಂತ? ಇಲ್ಲ, ಆ್ಯಕ್ಚುಲಿ ನಾನು ಪಾಲಿಟಿಕ್ಸ್ ಆಗಲಿ ಪರ್ಸ್ನಲ್ ಲೈಫ್ ಪ್ರೊಫೆಷ್ನಲ್ ಲೈಫ್ ಆಗಲಿ ಅಷ್ಟು ಅವ್ರ ಹತ್ರ ಡಿಸ್ಕಸ್ ಮಾಡಲ್ಲ. ಸೊ ಅದೊಂದು ಲೈಟರ್ ನೋಟಲ್ಲೇ ಇರುತ್ತೆ, ನಾವು ಯಾವತ್ತೂ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿಲ್ಲ. ಆ್ಯಂಡ್ ನನಗೂ ಈ ರೂಮರ್ಸ್ ಎಲ್ಲ ಬಂದಾಗ ಎಲ್ಲರೂ ನಂಗೆ ತುಂಬ ಜನ ನನಗೆ ಕಾಲ್ ಮಾಡಿ ಕೇಳಿದ್ರು ಹೌದಾ ಬರ್ತಿದ್ದಾರಾ ಅಂತ. ಬಟ್ ಇಲ್ಲ, ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಅಂದರೆ ನನಗನ್ಸಂಗೆ ಅವ್ರು ಪ್ರೊಫೆಷ್ನಲಿ ಇವಾಗ ಫೋಕಸ್ ಮಾಡ್ತಿದ್ದಾರೆ, ಉತ್ತರಾಖಂಡಾಗಿ ವಾಪಸ್ ಬರ್ತಾ ಇದ್ದಾರೆ. ಸೊ ಅವ್ರು ಇವಾಗ ಜಾಸ್ತಿ ಆ ಸಿನಿಮಾಗೆ ವಾಪಸ್ ಎಂಟ್ರಿ ತಗೊಳ್ತಾ ಇದಾರಲ್ಲ, ಸೊ ಅದಕ್ಕೆ ಜಾಸ್ತಿ ಟೈಮ್ ತಗೊಳ್ತಾ ಇದಾರೆ. ಬಟ್ ಪಾಲಿಟಿಕ್ಸ್ ಬಗ್ಗೆ ನಂಗೆ ಬರ್ತಾರೋ ಅಂತ ಅಷ್ಟು ಐಡಿಯಾ ಇಲ್ಲ. ಬಂದರೆ ಹೇಗಿರುತ್ತೆ? ಬಂದರೆ ಅಫ್ಕೋರ್ಸ್ ತುಂಬ ಚೆನ್ನಾಗಿರುತ್ತೆ. ಅಂದರೆ ಒಂದು ಈಗ ನಾವು ಜೈಲಲ್ಲಿತ್ತವ್ರನ್ನೆಲ್ಲ ನೋಡಿದ್ವಿ, ಒಂದು ಆ್ಯಕ್ಟ್ರೆಸ್ ಆಗಿ ಆ ಲೆವೆಲ್ಗೆ ಹೋಗಿ ನಿಂತು ಅಮ್ಮ ಅಂತ ಅದೊಂದು ಪ್ರೀತಿ ಕೊಟ್ರಲ್ವ, ಸೊ ಅದೇ ಥರ ಇವರು ಬಂದರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಬಟ್ ಅದೇ ಅವ್ರಿಗೆ ಬಿಟ್ಟಿದ್ದು ಗೊತ್ತಿಲ್ಲ. ಅದಷ್ಟು ಬೇಗ ಬರಲಿ, ಅವ್ರ ಅಮ್ಮ ಆದರೆ ಇವ್ರಿಗೆ ಕ್ವೀನ್ ಆಗೇ ಇರಲಿ, ರಾಜಕಾರಣದಲ್ಲೂ ಕ್ವೀನ್ ಆಗಿ.